ಇಂಜಿಲಿಟ್ರಸಿ ಪ್ರಾಜೆಕ್ಟ್ ಐಎಲ್ಪಿಯಿಂದ ನಾವು ನಿಮಗೆ ಇಂಕ್ಸ್ಕೇಪ್ ಟೂಲ್ನ ಹೇಳ್ಕೊಡ್ತಾ ಇದ್ವಿ. ಇವತ್ತು ಯಾವ್ಯಾವ ಕಾನ್ಸೆಪ್ಟ್ಸ್ನ ನಾವು ಹೇಳ್ಕೊಡ್ತೀವಿ ಅಂದರೆ, ಯೂನಿಯನ್, ಡಿಫ್ರೆನ್ಸ್, ಇಂಟರ್ಸೆಕ್ಷನ್, ಎಕ್ಸ್ಕ್ಲೂಷನ್, ಕಂಬೈನ್, ಅಲೈನ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್. ಸೊ ಹಾಗಾದರೆ ಒಂದೊಂದೇ ಕಾನ್ಸೆಪ್ಟ್ಸ್ನ ನೋಡ್ತಾ ಹೋಗೋಣ. ಸೊ ಎಲ್ಲನೂ ತುಂಬ ಸಿಂಪಲ್ ಕಾನ್ಸೆಪ್ಟ್ಸ್, ಸೊ ನಿಮಗೆ ನೋಡ್ತಿದ್ದ ತಕ್ಷಣವೇ ಅರ್ಥ ಆಗ್ತಾ ಬರುತ್ತೆ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವಾಗ ಒಂದು ಶೇಪ್ಸ್ ಹಾಕ್ಕೊತೀನಿ, ಯೂನಿಯನ್ ಮಾಡಬೇಕಲ್ವ. ಸೊ ಒಂದೆರಡು ಶೇಪ್ ಹಾಕ್ಕೊತೀನಿ. ಸೊ ಒಂದು ಸ್ಕ್ವೇರ್ ಹಾಕ್ಕೊಂಡೆ, ಅದ್ರ ಕೆಳಗಡೆ ಒಂದು ಸರ್ಕಲ್ ಹಾಕ್ಕೊತಾ ಇದ್ದೀನಿ. ಸೊ ಈಗ ಈ ಸರ್ಕಲ್ಗೆ ನಾನು ಸ್ಟ್ರೋಕ್ ಕಲರ್ ಕೊಡ್ತೀನಿ. ಶಿಫ್ಟ್ ಇಟ್ಕೊಂಡು ಸ್ಟ್ರೋಕ್ ಕೊಟ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ಕಾಣಿಸ್ಬೇಕು ಅದು ಬಾರ್ಡರ್ ಅಂತ. ಸೊ ಜಾಸ್ತಿ ಮಾಡಿಕೊಂಡೆ. ಸೊ ಈಗ ನಾನು ಎರಡೂ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇದಕ್ಕಿಂತ ಮುಂಚೆ ನಾನು ನಿಮಗೊಂದು ಆಪ್ಷನ್ ಹೇಳ್ಕೊಟ್ಟಿದ್ದೆ, ಅದು ಯಾವುದಂದರೆ ಗ್ರೂಪ್. ಸೊ ತುಂಬ ಆಬ್ಜೆಕ್ಟ್ಸ್ನ ಬರ್ಕೊಂಡು ಒಂದರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಒಂದೊಂದೇ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಮಾಡೋದು ಕಷ್ಟ. ಹಾಗಾಗಿ ನಾನು ಗ್ರೂಪ್ ಮಾಡಿಕೊಂಡ್ರೆ ನೀವು ಒಂದು ಕಡೆಯಿಂದ ಒಂದು ಕಡೆ ಮೂವ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೆ. ಬಟ್ ಈ ಯೂನಿಯನ್ ಏನು ಅಂದರೆ, ಸೊ ನಾನೀಗ ಎರಡು ಆಬ್ಜೆಕ್ಟ್ನ ಬರ್ಕೊಂಡು ಅದೆರಡೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೋಡಿ, ಪಾತ್ಗೆ ಹೋಗಿ ನಾನು ಯೂನಿಯನ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆನಾ? ಸೊ ಯೂನಿಯನ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಅದು ಎರಡೂ ಸಹ ಒಂದೇ ಆಬ್ಜೆಕ್ಟ್ ಆಗಿ, ಅಂದರೆ ಒಂದೇ ಪಾತ್ ಆಗಿ ಕನ್ವರ್ಟ್ ಆಗಿದೆ, ಒಂದೇ ಕಲರ್ ಕೂಡ ಆಗಿದೆ. ಸೊ ನಾನು ಅದೇ ನಾನು ಗ್ರೂಪ್ ಮಾಡಿದಾಗ ಏನಾಗಿತ್ತು ಅಂದರೆ, ಜಸ್ಟ್ ಅವೆರಡೂ ಆಬ್ಜೆಕ್ಟ್ ಒಂದೇ ಗ್ರೂಪ್ ಆಗಿ, ಅದರ ನಾನು ಎರಡೂ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡ್ಬೋದಿತ್ತು. ಬಟ್ ಈ ಯೂನಿಯನ್ ಏನು ಮಾಡಿದೆ ಅಂದರೆ, ಅದನ್ನು ಎರಡು ಒಂದೇ ಪಾತ್ ಆಗಿ ಮಾಡಿದೆ. ಅದ್ರ ಜೊತೆಗೆ ಅದಕ್ಕೆ ಒಂದೇ ನಾವೇನು ಕಲರ್ ಬೇರೆ ಬೇರೆ ಕೊಟ್ಟಿದ್ರು ಅದು ಒಂದು ಆಬ್ಜೆಕ್ಟಾಗಿ ಬದಲಾಯಿಸಿದೆ. ಸೊ ಈಗ ಅಬ್ಸರ್ವ್ ಮಾಡಿದ್ರಲ್ವ. ಸೊ ಬೇಕಾದ್ರೆ ನಾನು ಇನ್ನೊಂದು ತೋರಿಸ್ತೀನಿ, ಡಿಫ್ರೆನ್ಸ್ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ಇನ್ನೊಂದು ಸ್ಟಾರ್ ಬರ್ಕೊತೀನಿ ಇಲ್ಲಿ, ಸ್ಟಾರ್ ಮತ್ತೆ ಮಾಡಿಕೊಂಡು ಈಗ ನಾನು ಈ ಎರಡು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡಿಕೊಂಡು ಪಾತ್ಗೆ ಹೋಗಿ ನಾನು ಯೂನಿಯನ್ ಅಂತ ಕೊಟ್ಟಿದ ತಕ್ಷಣ ನೋಡಿದ್ರ, ಸೊ ಈ ಥರ ಆಗಿದೆ. ಸೊ ಇದನ್ನು ನೀವು ರೀಸೈಜ್ ಮಾಡ್ಕೋಬೋದು ಅಥವಾ ನೋಟ್ಸಿಗೆ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಈ ಥರ ಹೇಗೆ ಬೇಕಾದರೂ ಹಾಗೆ ನಿಮಗೆ ಹೇಗೆ ನಿಮಗೆ ಬೇಕೋ ಅದೇ ಥರ ನೀವು ಇದನ್ನು ಡಿಸೈನ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ನೀವು ಲೋಗೋಸ್ ಏನಾದರೂ ಡಿಸೈನ್ ಮಾಡ್ತಾ ಇದ್ದರೆ, ಬಿಸ್ನೆಸ್ ಕಾರ್ಡ್ಸ್ಗೆಲ್ಲ ಏನು ಮಾಡ್ತಾರಲ್ವಾ, ಸೊ ಆ ಥರ ಏನಕ್ಕಾದರೂ ಬಳಸಬೇಕು ಅಂದಾಗ, ಅಥವಾ ಏನಾದರೂ ಗ್ರೀಟಿಂಗ್ ಕಾರ್ಡ್ಸ್ ಮಾಡಬೇಕು ಅಂದಾಗೆಲ್ಲ ಈ ಆಪ್ಷನ್ಸು ನಾವು ತುಂಬ ಬಳಸ್ತೀವಿ. ಅದೇ ಥರ ಈ 2D ಕಾರ್ಟೂನ್ ಎಲ್ಲ ಬರೆಯೋಕ್ಕೂ ಕೂಡ ಈ ಆಪ್ಷನ್ಸ್ನ ನಾವು ಬಳಸ್ತೀವಿ, ಯೂನಿಯನ್ ಮಾಡೋದು, ಶೇಪ್ಸ್ನ ಅಂದರೆ ಆಬ್ಜೆಕ್ಟ್ಸ್ನ ಹಾಕ್ಕೊಂಡು. ಸೊ ಈ ಥರ ಎಲ್ಲ ಡಿಸೈನ್ ಮಾಡ್ಕೋಬೋದು. ಸೊ ಹಾಗಾದರೆ ಈಗ ಯೂನಿಯನ್ ಗೊತ್ತಾಗಿದೆ, ನೆಕ್ಸ್ಟ್ ಆಪ್ಷನ್ ಯಾವುದು ಅಂತ ನೋಡೋಣ. ಸೊ ಯೂನಿಯನ್ ಹೆಂಗೆ ಡಿಫ್ರೆನ್ಸ್ ಅಂತ ಗೊತ್ತಾಗಿದೆ ಅಲ್ವಾ. ಇಲ್ಲಿ ಸರ್ಕಲ್ ಇದ್ದಿದ್ದನ್ನು ಆ ಆರ್ಕ್ ಏನಿಲ್ಲಿತ್ತು ಅದನ್ನು ತೆಗೆದು ಅದು ಒಂದೇ ಆಬ್ಜೆಕ್ಟಾಗಿ ಮಾಡಿದೆ. ಸೊ ಈ ಡಿಫ್ರೆನ್ಸ್ ನಿಮಗೆ ಅರ್ಥ ಆಗಿದೆ ಅಲ್ವಾ. ಸೊ ಹಾಗಾದರೆ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ, ಯಾವುದು ಅಂದರೆ ಡಿಫ್ರೆನ್ಸ್ ಅಂತ. ಸೊ ಈ ಡಿಫ್ರೆನ್ಸ್ ಹೆಂಗೆ ಅಂದರೆ, ಮತ್ತೆ ನಾನೊಂದು ಸ್ಕ್ವೇರ್ ಹಾಕ್ಕೊಂಡು ಒಂದು ಸರ್ಕಲ್ ಹಾಕ್ಕೊತೀನಿ, ಒಂದು ಸ್ಕ್ವೇರ್ ಹಾಕ್ಕೊಂಡೆ, ಒಂದು ಸ್ಟಾರ್ ಹಾಕ್ಕೊತಿದ್ದೀನಿ. ನಿಮ್ಗೆ ಯಾವ ಥರ ಶೇಪ್ಸ್ ಬೇಕೋ ಆ ಥರ ಹಾಕ್ಕೋಬೋದು. ನಾನು ಕಲರ್ ಚೇಂಜ್ ಮಾಡ್ಕೊತೀನಿ, ಯಾಕಂದರೆ ವ್ಯತ್ಯಾಸ ಗೊತ್ತಾಗಬೇಕಲ್ವ ಏನು ಚೇಂಜ್ ಮಾಡಿದ್ಮೇಲೆ. ಸೊ ಈಗ ನಾನು ಈ ಎರಡೂ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಪಾತ್ಗೆ ಹೋಗಿ ಡಿಫ್ರೆನ್ಸ್ ಅಂತ ಕೊಡ್ತೀನಿ. ಸೊ ಕಾಣಿಸ್ತಾ ಇದ್ದಲ್ವಾ, ನಾನು ಏನು ಆಬ್ಜೆಕ್ಟ್ ಮೇಲೆ ಒಂದು ಸ್ಟಾರ್, ಒಂದು ಸ್ಕ್ವೇರ್ ಹಾಕ್ಕೊಂಡೆ, ಆ ರೆಕ್ಟ್ಯಾಂಗಲ್ಲು, ಅದ್ರ ಒಳಗಡೆ ಒಂದು ಸ್ಟಾರ್ ಬರ್ಕೊಂಡೆ. ಸೊ ಅದು ಡಿಫ್ರೆನ್ಸ್ ಅಂತ ಕೊಟ್ಟಾಗ ಈ ಥರ ಆಗಿದೆ. ಸೊ ನೋಡಿ, ಅದು ಟ್ರಾನ್ಸ್ಪರೆಂಟ್ ಆಗಿದೆ ಅದು. ಸೊ ನೀವು ಬೇರೆ ಆಬ್ಜೆಕ್ಟ್ ಮೇಲೆ ಅದು ನಿಂಗೆ ತೊಗೊಂಬಂದಾಗ ಅದು ಟ್ರಾನ್ಸ್ಪರೆಂಟಾಗಿ ಬದಲಾಗಿದೆ. ಸೊ ಈ ಥರ ನಾವು ತುಂಬಾ ಬಳಸ್ತೀವಿ ಮುಂದೆ. ಆವಾಗಲೇ ಹೇಳ್ದಂಗೆ ಈ ಲೋಗೋ ಡಿಸೈನ್ಸ್ಗೆಲ್ಲ ಇದು ಉಪಯೋಗ ಆಗುತ್ತೆ, ಈ ಡಿಫ್ರೆನ್ಸ್ ಅನ್ನೋ ಒಂದು ಆಪ್ಷನ್ನು. ಸೊ ಇದನ್ನು ತಿಳ್ಕೊಳ್ಳಿ. ಇನ್ನೊಂದು ಬೇಕಾದ್ರೆ ನಾನು ತೋರಿಸ್ತೀನಿ, ಒಂದು ಸರ್ಕಲ್ ಹಾಕ್ಕೊಂಡೆ, ಸರ್ಕಲ್ ಹಾಕ್ಕೊಂಡು ಬೇರೆ ಯಾವುದಾದ್ರೂ ಬೇರೆ ಶೇಪ್ ಹಾಕ್ಕೊತೀನಿ. ಸೊ ಈಗ ಅದು ಎರಡೂ ಸೆಲೆಕ್ಟ್ ಮಾಡಿಕೊಂಡೆ, ಸೆಲೆಕ್ಟ್ ಮಾಡಿಕೊಂಡು ಪಾತ್ಗೆ ಹೋಗಿ ಡಿಫ್ರೆನ್ಸ್ ಅಂತ ಕೊಟ್ಟೆ. ಸೊ ಅದ್ರ ಮೇಲೆ ಈ ಥರ ಬಂದಿದೆ ಅಲ್ಲ, ಅದು ಶೇಪ್ ಅದು ಹೋಗಿದೆ, ಜೊತೆಗೆ ಕೆಳಗಡೆ ಏನು ಶೇಪ್ ಇದೆ ಅದು ಮಾತ್ರ ಇದೆ. ಸೊ ನೀವು ಎಷ್ಟು ಝೂಮ್ ಇನ್ ಮಾಡ್ಕೊಂಡು ನೋಡಿದ್ರು ನೋಡಿ, ಝೂಮ್ ಇನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ದಟ್ ಎಷ್ಟು ನೀಟಾಗಿ ಅದು ಹೆಂಗೆ ಕಟ್ಟಾಗಿದೆ, ಅದ್ರ ಮೇಲುಗಡೆ ಏನು ಆಬ್ಜೆಕ್ಟ್ ಇತ್ತು, ಅದು ಏನು ಶೇಪಲ್ಲಿತ್ತು, ಅಷ್ಟಕ್ಕೆ ನೀಟಾಗಿ ಕಟ್ಟಾಗಿದೆ ಅದು. ಸೊ ಇದು ನಾವು ತುಂಬ ಬಳಸ್ತೀವಿ. ಸೊ ಅರ್ಥ ಆಗಿದೆ ಅಲ್ವಾ ಈ ಡಿಫ್ರೆನ್ಸ್. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ನೆಕ್ಸ್ಟ್ ಯಾವುದು ಅಂದರೆ ಇಂಟರ್ಸೆಕ್ಷನ್. ಸೊ ಇಂಟರ್ಸೆಕ್ಷನ್ ಈಗ ನೀವು ಅಬ್ಸರ್ವ್ ಮಾಡಬೇಕು, ಎರಡರದ್ದು ವ್ಯತ್ಯಾಸ ಏನು ಅಂತ ನಿಮಗೆ ಗೊತ್ತಾಗಬೇಕು. ಸೊ ಮೊದಲು ನಾನು ಒಂದು ಎರಡು ಶೇಪ್ ಹಾಕ್ಕೊಂಡೆ, ಹಾಕ್ಕೊಂಡ್ಮೇಲೆ ಈಗ ಎರಡೂ ಸೆಲೆಕ್ಟ್ ಮಾಡ್ಕೊತೀನಿ. ಎರಡು ಸೆಲೆಕ್ಟ್ ಆದಮೇಲೆ ಪಾತಿಗೆ ಬಂದು ಇಂಟರ್ಸೆಕ್ಷನ್. ಸೊ ಅರ್ಥ ಆಯ್ತಲ್ವಾ, ಎರಡು ಆಬ್ಜೆಕ್ಟ್ ಎಲ್ಲಿ ಸೇರಿರುತ್ತಲ್ಲ ಆ ಸೇರಿರೋ ಜಾಗ ಅಥವಾ ಆ ಕೂಡಿರೋ ಜಾಗನ ಅದು ಮಾತ್ರ ಇಟ್ಕೊಂಡು ಬೇರೆ ಆಚೆ ಇರೋದೆಲ್ಲ ಶೇಪ್ದು
ಭಾಗನ ಕಟ್ ಮಾಡಿಬಿಟ್ಟಿದೆ. ಸೊ ಎಷ್ಟು ಇಂಟರ್ಸೆಕ್ಷನ್ ಅಂದರೆ ಅದೇ ಅರ್ಥ ಅಲ್ವಾ, ಎರಡು ಆಬ್ಜೆಕ್ಟ್ ಎಲ್ಲಿ ಒಂದು ಕಡೆ ಸೇರುತ್ತಲ್ಲ ಅಷ್ಟು ಜಾಗ ಮಾತ್ರ ಇಟ್ಕೊಂಡಿದೆ, ಇನ್ನು ಮಿಕ್ಕಿದ ಜಾಗ ಎಲ್ಲ ಅದರಿಂದ ಹೋಗಿದೆ. ಇದು ಕೂಡ ನಾವು ಮುಂದೆ ಸಾಕಷ್ಟು ಕಡೆ ಬಳಸ್ತೀವಿ. ಸೊ ಇಂಟರ್ಸೆಕ್ಷನ್ ಏನು ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಯಾವುದು ಅಂದರೆ ಎಕ್ಸ್ಕ್ಲೂಷನ್ ಅಂತ. ಸೊ ಈ ಎಕ್ಸ್ಕ್ಲೂಷನ್ ಏನು ಅಂತ ನೋಡೋಣ. ಸೊ ನೀವೇ ಈ ಥರ ಒಂದೊಂದೇ ಆಬ್ಜೆಕ್ಟ್ಸ್ ಈ ಥರ ಎಲ್ಲ ಬರ್ಕೊಂಡು ನೋಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ಈ ಎಕ್ಸ್ಕ್ಲೂಷನ್ ಅಂದರೆ ಏನಂತ ನೋಡೋಣ. ಸೊ ಒಂದು ಆಬ್ಜೆಕ್ಟ್ ಮೇಲೆ ಇನ್ನೊಂದು ಆಬ್ಜೆಕ್ಟ್ ಕೂರಿಸಿದ್ದೀನಿ, ಅದ್ರ ಎರಡೂ ಸೆಲೆಕ್ಟ್ ಮಾಡಿಕೊಂಡೆ, ಪಾತಕ್ಕೆ ಹೋಗಿ ಎಕ್ಸ್ಕ್ಲೂಷನ್ ಅಂತ ಕೊಟ್ಟರೆ, ಸೊ ಎಲ್ಲಿ ಇಂಟರ್ಸೆಕ್ಷನ್ ಆಗಿರುತ್ತಲ್ಲ, ಸೊ ಇಂಟರ್ಸೆಕ್ಷನ್ ಏನು ಮಾಡ್ತಾ ಇತ್ತು, ಅದು ಎಲ್ಲಿ ಇಂಟರ್ಸೆಕ್ಷನ್ ಆಗಿದೆ ಅಷ್ಟನ್ನು ಮಾತ್ರ ಇಟ್ಕೊಂಡು ಬೇರೆ ಎಲ್ಲ ಕಟ್ ಆಗ್ತಾ ಇತ್ತು. ಇಲ್ಲೇನಾಗಿದೆ ಅಂದರೆ ಅಷ್ಟು ಇಂಟರ್ಸೆಕ್ಷನ್ ಆಗಿರೋ ಜಾಗ ಮಾತ್ರ ಅದು ಈ ಥರ ಕಲರ್ ಹೋಗಿ ಈ ಥರ ಕಾಣಿಸ್ತಾ ಇದೆ. ಸೊ ಇದನ್ನು ನೀವು ಮತ್ತೆ ನೋಡಾಗಿ ಸೆಲೆಕ್ಟ್ ಮಾಡಿಕೊಂಡು ಇದು ಇಲ್ಲೂ ಕೂಡ ನೀವು ಈ ಥರ ಎಲ್ಲ ಡಿಸೈನ್ಸ್ನ ಮಾಡ್ಕೋಬೋದು. ಸೊ ನೋಡಿ, ಈ ಥರ ಡಿಸೈನ್ಸ್ ಮಾಡ್ಕೋಬೋದು, ಕಲರ್ಸ್ ಬೇಕಾ ಕಲರ್ಸ್ ಚೇಂಜ್ ಮಾಡ್ಬೋದು. ಸೊ ಈ ಥರ ನೀವು ಮಾಡ್ಬೋದು. ಸೊ ಇದು ಕೂಡ ನಾವು ಬಳಸ್ತೀವಿ ಎಕ್ಸ್ಕ್ಲೂಷನ್ನು. ಸೊ ಏಕೆಂದರೆ ಒಂದು ಎಷ್ಟು ವೆರೈಟೀಸ್ ಮಾಡ್ಕೋಬೋದು ಅನ್ನೋದಕ್ಕೆ ಇದೆಲ್ಲ. ಒಂದೇ ಒಂದು ಆಬ್ಜೆಕ್ಟ್ ಅಥವಾ ಒಂದು ಎರಡು ಆಬ್ಜೆಕ್ಟ್ ಇಟ್ಕೊಂಡು ಅಷ್ಟೇ ಅಲ್ಲದೆ ಅದರಲ್ಲಿ ಹೇಗೆಲ್ಲ ವೆರೈಟಿಯಾಗಿ ಡಿಸೈನ್ ಮಾಡ್ಕೋಬೋದು ಅನ್ನೋದಕ್ಕೆ ಈ ಆಪ್ಷನ್ಸ್ ಎಲ್ಲ ನಮಗೆ ಯೂಸ್ ಆಗುತ್ತೆ. ಸೊ ಈಗ ಇಂಟರ್ಸೆಕ್ಷನ್ ಆಯಿತು. ಸೊ ಈಗ ನಿಮಗೆ ಅದೇ ಥರ ಇಲ್ಲಿ ತುಂಬ ಆಪ್ಷನ್ ಇದೆ, ಡಿವಿಷನ್, ಕಟ್ ಪಾತ್, ಅದೇ ಥರ ಕಂಬೈನ್. ಸೊ ಕಂಬೈನ್ ನೋಡೋಣ ಹೇಗೆ ಮಾಡೋದು ಅಂತ. ನೀವು ಬೇರೆ ಆಪ್ಷನ್ಸ್ ಎಲ್ಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ಇದೇ ಥರ ಒಂದೆರಡು ಆಬ್ಜೆಕ್ಟ್ ಹಾಕ್ಕೊಳ್ಳಿ, ಆಮೇಲೆ ಅದನ್ನು ಎರಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ಈಗ ಕಂಬೈನ್ ನೋಡೋಣ ಏನಾಗಿದೆ ಅಂತ. ಕಂಬೈನ್ ಮಾಡಿದ್ರೆ ಸೊ ಸೇಮ್ ಅದೇ ಥರ ಕಂಬೈನ್ ಆಗಿದೆ. ಸೊ ಎರಡು ಆಪ್ಷನ್ ಅದು ಎರಡೂ ನಾವು ಬೇರೆ ಬೇರೆ ಹಾಕ್ಕೊಂಡಿದ್ರು ಕಲರು, ಅದು ಒಂದೇ ಥರ ಕಂಬೈನ್ ಆಗಿದೆ. ಸೊ ನಾವು ಮುಂದೆ ಡಿಸೈನ್ ಮಾಡಬೇಕಾದ್ರೆ ಈ ಆಪ್ಷನ್ಸ್ ಎಲ್ಲ ಬಳಸ್ಕೋಬೋದು. ಸೊ ನಾನು ಆಗಲೇ ಹೇಳ್ದಂಗೆ ಬೇರೆ ಎಲ್ಲ ಆಪ್ಷನ್ಸ್ ಇದೆ. ನೀವು ಒಂದೊಂದೇ ಇನ್ಸೆಟ್ ಇದೆ, ಔಟ್ಸೆಟ್ ಇದೆ, ಸೊ ಬ್ರೇಕ್ ಅಪಾರ್ಟ್. ಸೊ ಇದೆಲ್ಲ ತುಂಬ ಇದೆ ಆಪ್ಷನ್ಸು. ನಾನು ಹೇಳ್ದಂಗೆ ನೀವು ಒಂದೆರಡು ಆಬ್ಜೆಕ್ಟ್ಸ್ನ ಬರ್ಕೊಳ್ಳಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಇದು ಒಂದೊಂದೇ ಆಪ್ಷನ್ಸ್ನ ಕ್ಲಿಕ್ ಮಾಡಿ ನೋಡಿ ಏನು ಡಿಫ್ರೆನ್ಸ್ ಆಗುತ್ತೆ. ಮುಂದೆ ನೀವು ಡಿಸೈನ್ ಮಾಡಬೇಕಾದ್ರೆ ಇದೆಲ್ಲ ಆಪ್ಷನ್ಸ್ ಬೇಕಾಗುತ್ತೆ ಅಂತ ಹೇಳಿದೆ. ಇದನ್ನು ನೀವು ನೋಟ್ ಮಾಡಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮಗೆ ಬೇಗ ಅರ್ಥ ಆಗ್ತಾ ಬಂದ್ಬಿಡುತ್ತೆ. ಸೊ ಮೊದಲನೇ ಟಾಪಿಕ್ ಆಗಿತ್ತು, ಈಗ ಎರಡನೇ ಟಾಪಿಕ್ ಯಾವುದು ಅಂತ ನೋಡೋಣ. ಇದನ್ನು ಡಿಲೀಟ್ ಮಾಡ್ಕೊತೀನಿ ಫಸ್ಟು. ಸೊ ಈಗ ಎರಡನೇ ಟಾಪಿಕ್ ಬಂದು ಅಲೈನ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಅಂತ. ಸೊ ಈ ಅಲೈನ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಏನು ಅಂತ ನೋಡೋಣ. ಸೊ ಅಲೈನ್ ಅಂತ ವರ್ಡ್ ಹೇಳ್ತಿರೋ ಹಾಗೇ ಅದು ನೀವು ಮುಂಚೆ ಎಲ್ಲ ಟೆಕ್ಸ್ಟ್ ಬರ್ಕೊಂಡು ಅಲೈನ್ ಮಾಡ್ತಾ ಇದ್ರಿ ಅಲ್ವಾ, ನಿಮಗೆ ಗೊತ್ತೇ ಇದೆ ಅದು ಅಲೈನ್ ಅಂತಂದರೆ. ಈ ನೀವು ರೈಟರಲ್ಲಿ ಆಗಿರ್ಬೋದು ಅಥವಾ ಇಂಪ್ರೆಸ್ ಟೂಲ್ಸ್ ಎಲ್ಲ ನಾವು ಮುಂಚೆ ಹೇಳ್ಕೊಟ್ಟಿದ್ವಿ ಅಲ್ವಾ, ಅದರಲ್ಲೆಲ್ಲ ಅಲೈನ್ ಅಂತಂದರೆ ಒಂದು ಟೆಕ್ಸ್ಟ್ನ ಬರೆದ್ಬಿಟ್ಟು ಒಂದು ಏನಾದರೂ ವರ್ಡ್ನ ಬರೆದ್ಬಿಟ್ಟು ಅದನ್ನು ಲೆಫ್ಟ್ ಕೂರಿಸ್ಬೇಕಾ ಲೆಫ್ಟ್ ಅಲೈನ್ ಮಾಡ್ತಾ ಇದ್ವಿ, ಮಧ್ಯದಲ್ಲಿ ಕೂರಿಸ್ಬೇಕಂದ್ರೆ ಸೆಂಟರ್ ಅಲೈನ್ ಮಾಡ್ತಾ ಇದ್ವಿ, ರೈಟ್ ಸೈಡಲ್ಲಿ ಬಂದು ಕೂತ್ಕೋಬೇಕಂದಾಗ ನಾವು ರೈಟ್ ಅಲೈನ್ ಮಾಡ್ತಾ ಇದ್ವಿ, ಹೌದಲ್ವಾ? ಸೇಮ್ ಅದೇ ಥರನೇ ಇದು ಸಹ ಒಂದು ಪೇಜ್ನ ಎಲ್ಲಿ ಕೂರಿಸ್ಬೇಕು ಅನ್ನೋದನ್ನು ಇದು ಹೇಳುತ್ತೆ. ಸೊ ಇದನ್ನೇ ಹೇಗೆ ಎಲ್ಲಿದೆ ಅದು ಆಪ್ಷನ್ನು ಅಂತಂದರೆ, ಆಬ್ಜೆಕ್ಟಿಗೆ ಹೋಗಿ ಲಾಸ್ಟಲ್ಲಿ ಇಲ್ಲಿ ಆಪ್ಷನ್ ಇದೆ ಅಲ್ವಾ, ಅಲೈನ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್, ಅದನ್ನು ಕ್ಲಿಕ್ ಮಾಡಿ. ಸೊ ಸಪ್ರೇಟ್ ಸೈಡಲ್ಲಿ ನಿಮಗೆ ಆಪ್ಷನ್ಸ್ ತೋರಿಸುತ್ತೆ, ಇದು ಅಲೈನ್, ಡಿಸ್ಟ್ರಿಬ್ಯೂಟ್, ರೀಅರೇಂಜ್ ಅದೆಲ್ಲ. ಸೊ ಅಲೈನ್ ಏನು ಅಂತ ನೋಡ್ತಾ ಹೋಗೋಣ. ಸಿ ಅಲೈನ್ಗೆ ನಾನು ಒಂದು ಶೇಪ್ ಹಾಕ್ಕೊತೀನಿ ಮೊದಲು ಇಲ್ಲಿ. ಸೊ ಒಂದು ಮೂರು ಸರ್ಕಲ್ಸ್ನ ಸರ್ಕಲ್ನ ಬರ್ಕೊತೀನಿ. ಸೊ ಇದಕ್ಕೆ ನಾನು ಸೊ ಈಗ ಅದಕ್ಕೆ ಸ್ಟ್ರೋಕ್ ಕಲರ್ ಕೊಟ್ಕೊಂಡೆ. ಸೊ ಈಗ ನಾನು ಯೂನಿಯನ್ ಮಾಡ್ತೀನಿ. ಸೊ ಯಾಕಂದರೆ ನನಗೆ ಇಲ್ಲಿ ಈ ಸರ್ಕಲ್ದು ಎಡ್ಜ್ ಬಂದಿದೆ ಅಲ್ಲ, ಇದು ಕಾಣಿಸ್ಬಾರ್ದು, ಅದು ಒಂದೇ ಪಾತ್ ಆಗಿ ಕನ್ವರ್ಟ್ ಆಗಬೇಕು ಅಂದಾಗ ನಾನು ಅದನ್ನು ಯೂನಿಯನ್ ಮಾಡಿಕೊಂಡೆ. ಈಗ ಹೇಳ್ಕೊಟ್ನಲ್ಲ ಅದೇ ಥರನೇ ಯೂನಿಯನ್ ಮಾಡಿಕೊಂಡೆ. ಸೊ ಇದನ್ನು ನಾನು ಈಗ ಒಂದು ಪೇಜ್ನ ಒಂದು ಕಡೆ ಇದೆ, ಸೊ ಇದನ್ನು ನಾನು ಪೇಜ್ನ ಮಧ್ಯಕ್ಕೆ ಬರಬೇಕು. ಯಾಕಂದರೆ ನಾನು ಇವಾಗೇನ ಪ್ರಿಂಟ್ ಕೊಟ್ಟರೆ ಅದು ಈ ಕಡೆ ಸೈಡಿಗೆ ಬರುತ್ತೆ, ಮಧ್ಯಕ್ಕೆ ಅಂದರೆ ನಾನು ಹಿಂಗೆ ಅಡ್ಜಸ್ಟ್ ಮಾಡಬಹುದು. ಆದರೆ ನಾನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಕೂತ್ಕೋಬೇಕು ಅಂತಂದರೆ ಅಲೈನ್ ಆಪ್ಷನ್ ಯೂಸ್ ಮಾಡ್ಕೊತೀವಿ. ಸೊ ಇಲ್ಲಿ ನೀವು ರಿಲೇಟಿವಲ್ಲಿ ರಿಲೇಟಿವ್ ಟು ಅಂತ ಇದೆಯಲ್ಲ, ಸೊ ಇದೆಲ್ಲ ಲಾಸ್ಟ್ ಸೆಲೆಕ್ಟೆಡ್, ಫಸ್ಟ್ ಸೆಲೆಕ್ಟೆಡ್, ಈ ಥರ ಬಿಗ್ಗೆಸ್ಟ್ ಆಬ್ಜೆಕ್ಟ್, ಸ್ಮಾಲೆಸ್ಟ್ ಆಬ್ಜೆಕ್ಟ್ ಅಂತ ಎಲ್ಲ ಇದೆ. ಸೊ ಇದು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಯಾಕಂತಂದರೆ ಅದು ಲಾಸ್ಟ್ ಸೆಲೆಕ್ಟ್ ಯಾವ್ದು ಮಾಡಿರ್ತೀವಿ ಫಸ್ಟ್ ಮತ್ತೆ ಅದೆಲ್ಲ ನಾಪ್ಕ ಇಟ್ಕೊಂಡು, ಬಿಕಾಸ್ ತುಂಬ ಆಬ್ಜೆಕ್ಟ್ಸ್ ಆ ಕಡೆ ಈ ಕಡೆ ಎಲ್ಲ ಇದ್ದರೆ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಹಾಗಾಗಿ ಪೇಜಿಗೆ ಕೊಟ್ಬಿಡಿ, ಯಾಕಂತಂದರೆ ನಾವು ಪೇಜಿಗೆ ಅಲ್ವಾ ಪ್ರಿಂಟ್ ತಕ್ಕಿಸ್ಕೊಳ್ಳೋದು. ಸೊ ಹಾಗಾಗಿ ಪೇಜ್ ಮಧ್ಯದಲ್ಲಿ ಬರ್ಕೊಳ್ಳಿ. ಇಲ್ಲ ನೀವು ಪೇಜಿಂದ ಆಚೆ ಕಡೆ ಬರ್ಕೋತಾ ಇದ್ದೀರಾ ಏನಾದರೂ ಆಬ್ಜೆಕ್ಟು, ಅದನ್ನು ಅಲೈನ್ ಮಾಡ್ಕೋಬೇಕು ಅಂದರೆ ಈ ಥರ ಸೆಲೆಕ್ಟ್ ಫಸ್ಟ್ ಸೆಲೆಕ್ಟೆಡ್ ಲಾಸ್ಟ್ ಸೆಲೆಕ್ಟೆಡ್ ಅದು ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಬೆಟರ್ ನೀವು ಪೇಜ್ ಒಳಗಡೆ ಹಾಕ್ಕೊಳ್ಳಿ, ಪೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ. ಈಗ ನಾನು ಇಲ್ಲಿ ಆಬ್ಜೆಕ್ಟ್ ಇದೆ, ಸೊ ಇದನ್ನು ನಾನು ಇಲ್ಲಿ ಕಾಣಿಸ್ತಾ ಇದ್ದಲ್ವಾ, ಅದರ ಲೆಫ್ಟ್ ಬೇಕು ಅಂದರೆ ಒಳಗಡೆ ಬರುತ್ತೆ,
ಸೆಂಟ್ರ್ ಕರೆಕ್ಟಾಗಿ ಬೇಕು ಅಂದಾಗ ಇದು ಆಪ್ಷನ್, ಅದ್ರ ಕೆಳಗಡೆದು ಕೊಟ್ಟರೆ ಕರೆಕ್ಟಾಗಿ ಹಾರಿಜಾಂಟಲ್ ಸೆಂಟ್ರ್ ಕರೆಕ್ಟಾಗಿ ಮಧ್ಯಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಸೊ ಇದೆಲ್ಲ ಒಂದೊಂದೇ ಆಪ್ಷನ್ಸ್ ಕ್ಲಿಕ್ ಮಾಡ್ತಾ ನೋಡಿ, ಎಲ್ಲಿಗೆ ಬರುತ್ತೆ ಇದು, ಯಾವ ಕಡೆ ಕೂತ್ಕೊಳ್ಳುತ್ತೆ ಬಂದು, ಸೆಂಟ್ರಿಗೆ ಬೇಕಂದರೆ ನಾನು ಯಾವ ಆಪ್ಷನ್ ಕ್ಲಿಕ್ ಮಾಡಬೇಕು, ಯಾಕಂದರೆ ಅಲ್ಲೇ ತೋರಿಸುತ್ತೆ ಅದು ಸೆಂಟರ್ ಆನ್ ಆಲಿಸ್ ಹಾರಿಜಾಂಟಲ್ ಆ್ಯಕ್ಸಿಸ್ ಆ ಥರ ಎಲ್ಲ. ಸೊ ಈ ಥರ ನೀವು ಯೂಸ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಸೆಂಟ್ರಲ್ಲಿ ಬಂದು ಅದು ಅಲೈನ್ ಆಗಿದೆ. ಸೊ ಇದು ಅಲೈನ್ ಅಂತ ಒಂದು ಕಾನ್ಸೆಪ್ಟಲ್ಲಿ ಹೇಳ್ಕೊಟ್ಟಿರೋ ಎಲ್ಲ ಆಪ್ಷನ್ಸ್ ಆಗಿತ್ತು. ಈಗ ನೆಕ್ಸ್ಟು ಡಿಸ್ಟ್ರಿಬ್ಯೂಟ್ ನೋಡೋಣ. ಸೊ ಡಿಸ್ಟ್ರಿಬ್ಯೂಟ್ ಅಂದರೆ ಏನಂದರೆ, ಈಗ ನಾನು ಒಂದು ಸ್ವಲ್ಪ ಶೇಪ್ಸ್ನ ಬರ್ಕೊತೀನಿ ಇಲ್ಲಿ, ಓಕೆನಾ. ಸೊ ಇಷ್ಟು ಶೇಪ್ಸ್ನ ಬರ್ಕೊಂಡೆ ನಾನೀಗ. ಸೊ ಈಗ ನಾನು ಒಂದೊಂದು ಋತುಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಈಗ ಡಿಸ್ಟ್ರಿಬ್ಯೂಟ್ ಏನು ಮಾಡುತ್ತೆ ಅಂತ ನೋಡೋಣ. ಎಲ್ಲ ಸೆಲೆಕ್ಟ್ ಮಾಡ್ಕೊಂಡೆ ಬರೆದ್ಬಿಟ್ಟು, ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಕಾಣಿಸ್ತಾ ಇದೆ. ಡಿಸ್ಟ್ರಿಬ್ಯೂಟ್ ಲೆಫ್ಟ್ ಎಡ್ಜಸ್ಟ್ ಈಕ್ವಿಡಿಸ್ಟೆಂಟ್ಲಿ ಅಂತ. ಈಕ್ವಿಡಿಸ್ಟೆಂಟ್ಲಿ ಅಂತಂದರೆ ಲೆಫ್ಟಿಂದ ಎಲ್ಲ ಎಡ್ಜಸ್ಸು, ನಾವೇನು ನಾಲ್ಕು ಶೇಪ್ ಹಾಕ್ಕೊಂಡಿದ್ದೀವಿ ಅದು ಲೆಫ್ಟಿಂದ ಕರೆಕ್ಟಾಗಿ ಈ ಡಿಸ್ಟೆನ್ಸ್ ಕರೆಕ್ಟಾಗಿರಬೇಕು. ಅಂದರೆ ಗ್ಯಾಪ್ ಏನಿದೆ ಒಂದರಿಂದ ಒಂದು, ಅದು ಗ್ಯಾಪ್ ಕರೆಕ್ಟಾಗಿರಬೇಕು ಅಂತ. ಸೊ ಇಲ್ಲಿ ಈಕ್ವಿಡಿಸ್ಟೆಂಟಾಗಿ ಈ ಥರ ಡಿಸ್ಟ್ರಿಬ್ಯೂಟ್ ಆಪ್ಷನ್ಸ್ನ ಬಳಸ್ಬೋದು. ಸೊ ಈಗ ನಾವೇನೋ ಈ ಟೀ ಶರ್ಟ್ ಡಿಸೈನ್ ಮಾಡ್ಕೊತಿರ್ತೀವಿ, ಕರೆಕ್ಟಾಗಿ ನಾವು ಮಧ್ಯದಲ್ಲಿ ಸೆಂಟ್ರಲ್ ಕೂರಿಸ್ಬೇಕು ಅಂದಾಗ, ಅಥವಾ ಒಂದೆರಡು ಮೂರು ಆಬ್ಜೆಕ್ಟ್ಸ್ನ ಬರ್ಕೊಂಡಿರ್ತೀವಿ ಅದರದ್ದು ಏನು ಒಂದರಿಂದ ಒಂದ್ರ ಕೆಳಗಡೆ ಗ್ಯಾಪ್ ಕರೆಕ್ಟಾಗಿ ಇರಬೇಕು ಅಂದಾಗ ಈ ಡಿಸ್ಟ್ರಿಬ್ಯೂಟ್ ಆಪ್ಷನ್ನ ಯೂಸ್ ಮಾಡ್ಕೊತೀವಿ. ಈ ರೀಅರೇಂಜ್ ಅಂತಂದರೆ ಈ ಶೇಪ್ಸ್ ಬರೆದಿದ್ದೀವಲ್ವ, ಈಗ ಮೊದಲು ಸ್ಪೈರಲ್ ಬಂದು ಮುಂಚೆ ಸ್ಕ್ವೇರ್ ಬಂದಿದ್ವಿ, ಇವಾಗ ರೀಅರೇಂಜ್ ಮಾಡಿದ್ರೆ ಶಫಲ್ ಮಾಡುತ್ತೆ, ಅದು ಶಫಲ್ ಮಾಡಿಕೊಂಡು ಅದು ಚೇಂಜ್ ಮಾಡುತ್ತೆ, ಮುಂಚೆ ಯಾವುದಿದೆ ಅದನ್ನು ಉಲ್ಟಾ ಪಲ್ಟಾ ಮಾಡುತ್ತೆ. ಸೊ ಇದು ರಿಯರೇಂಜ್ ಬಗ್ಗೆ ಹೇಳಿದ್ದು. ಸೊ ಡಿಸ್ಟ್ರಿಬ್ಯೂಟು ಮತ್ತು ಅಲೈನ್ ನಾವು ಬಳಸ್ತೀವಿ ಮುಂದೆ, ಯಾಕಂದರೆ ನಾನು ಆವಾಗಲೇ ಹೇಳ್ದಂಗೆ ಕರೆಕ್ಟಾಗಿ ಒಂದು ಪ್ರಿಂಟ್ ತೊಗೋಬೇಕು ಅಂದಾಗ ಮಧ್ಯದಲ್ಲಿ ಇರಬೇಕು ಅಂದಾಗ ಈ ಥರ ಅಲೈನ್ನ ನಾವು ಯೂಸ್ ಮಾಡ್ಕೊತೀವಿ. ಆಬ್ಜೆಕ್ಟ್ಸ್ ಕರೆಕ್ಟಾಗಿ ಮಧ್ಯದಲ್ಲಿ ಪ್ರಿಂಟ್ ತೊಗೋಬೇಕು ಅಂದಾಗ, ಕರೆಕ್ಟ್ ಪೇಜ್ ಮಧ್ಯದಲ್ಲಿ ಕೂತ್ಕೋಬೇಕು ಅಥವಾ ಲೆಫ್ಟ್ ಸೈಡಲ್ಲಿ ಕೂತ್ಕೋಬೇಕು ಆ ಥರ ಇದ್ದಾಗ ಈ ಅಲೈನ್ನ ಆಪ್ಷನ್ನ ಯೂಸ್ ಮಾಡ್ಕೊತೀವಿ. ಡಿಸ್ಟ್ರಿಬ್ಯೂಟ್ ಅಂದರೆ ಒಂದು ನಾಲ್ಕೈದು ಆಬ್ಜೆಕ್ಟ್ಸ್ ಬರ್ಕೊಂಡಿರ್ತೀವಿ, ಅದರದ್ದು ಕರೆಕ್ಟಾಗಿ ನಾವು ಅರೇಂಜ್ ಮಾಡ್ಕೋಬೇಕು ಅಂದರೆ ಒಂದರಿಂದ ಒಂದು ಗ್ಯಾಪ್ ಕರೆಕ್ಟಾಗಿ ಕೂತ್ಕೋಬೇಕು ಅಂದಾಗ ನಾವು ಡಿಸ್ಟ್ರಿಬ್ಯೂಟ್ ಆಪ್ಷನ್ನ ಬಳಸ್ತೀವಿ. ಸೊ ಇವೆರಡು ತುಂಬ ಇಂಪಾರ್ಟೆಂಟು. ರೀಅರೇಂಜ್ನ ನಾವು ಬೇಕಾದಲ್ಲಿ ಬಳಸ್ತೀವಿ, ಅಷ್ಟು ಜಾಸ್ತಿ ನಾವು ಬಳಸಲ್ಲ ಈ ಆಪ್ಷನ್ನು. ಸೊ ಈ ಅಲೈನ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ನ ಬಳಸ್ತೀವಿ. ಸೊ ಈ ಎರಡು ಡಿಫ್ರೆನ್ಸ್ ಏನಕ್ಕೆ ಮತ್ತು ಯಾವಾಗ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡ್ಕೊತೀವಿ ಅನ್ನೋದು ಗೊತ್ತಾಗಿದೆ. ಸೊ ನಾನು ಆವಾಗಲೇ ಹೇಳ್ದಂಗೆ ಇವತ್ತಿನದು ಕಾನ್ಸೆಪ್ಟ್ಸ್ ತುಂಬ ಹೇಳ್ಕೊಟ್ಟಿದ್ದೀನಿ. ಒಂದೊಂದೇ ಒಂದೊಂದು ಇನ್ನೂ ಅದಕ್ಕೆ ಬಿಟ್ಟು ಬೇರೆ ಕಾನ್ಸೆಪ್ಟ್ಸ್ ಎಲ್ಲನೂ ಇದೆ ನಾನು ಆವಾಗಲೇ ತೋರಿಸ್ದಂಗೆ ಪಾತಲ್ಲಿ. ಸೊ ನೀವು ಅದನ್ನೆಲ್ಲನೂ ನೀವು ಒಂದು ಆಬ್ಜೆಕ್ಟ್ಸ್ನ ಆವಾಗಲೇ ತೋರಿಸ್ಕೊಟ್ಟಂಗೆ ಹಾಕ್ಕೊಳ್ಳಿ, ಆಮೇಲೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಒಂದೊಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನೋಡ್ತಾ ಬನ್ನಿ ಏನು ಡಿಫ್ರೆನ್ಸ್ ಆಗುತ್ತೆ ಆ ಆಪ್ಷನ್ಸ್ನ ಕ್ಲಿಕ್ ಮಾಡಿದಾಗ ಅಂತ. ಸೊ ಆವಾಗ ನೀವು ಇನ್ನೂ ಬೇಗ ಈಸಿಯಾಗಿ ಕಲ್ತ್ಕೋಬೋದು. ಸೊ ಪ್ರಾಕ್ಟೀಸ್ ಮಾಡಿದಂಗೆ ಈ ಟೂಲ್ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಹೆಂಗೆಲ್ಲ ಚೇಂಜ್ ಆಗುತ್ತೆ ಒಂದು ಆಪ್ಷನ್ಸ್ ನೋಡಿದಾಗ ಅಂತ. ಸೊ ನೀವು ಬೇಗ ಈ ಟೂಲ್ನ ಕಲ್ತ್ಕೋಬೋದು. ಮುಂದಿನ ವೀಡಿಯೋದಲ್ಲಿ ಸಿಗೋ ತನಕ ಇವತ್ತು ಹೇಳ್ಕೊಟ್ಟಿರೋ ಕಾನ್ಸೆಪ್ಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.